ನಮಸ್ಕಾರ ಸ್ನೇಹಿತರೆ, ಚಿಗುರು ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆ ಧಾರವಾಡಕ್ಕೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಏನಪ್ಪ, ಎಲ್ರಿಗೂ ನ್ಯೂಸ್ ಗೊತ್ತಾಗಿದೆ ಅನ್ಕೋತೀನಿ, ಹೌದಾ? ಇಲ್ಲ. ಸೊ ಏನಪ್ಪ, ಕೆ ಎಸ್ ಪಿ ಅವರು ಈ ಕೆ ಎಸ್ ಆರ್ ಪಿ ಐ ಆರ್ ಬಿ ಏನು ಎಕ್ಸಾಮ್, ಒಂದು 5 to 6 months ಬ್ಯಾಕ್ ಏನು ಕರೆದಿದ್ರಲ್ಲ, ಆ ಎಕ್ಸಾಮ್ ಡೇಟನ್ನು December 18 ಅಂತ ಸೊ ಅನೌನ್ಸ್ ಮಾಡಿರುವಂಥದ್ದು. ಹಲವಾರು ಕಡೆ ಏನು ಹಲವಾರು ಒಂದು ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಟೆಲಿಗ್ರಾಮ್ಗಳಲ್ಲಿ ಏನಾಗ್ತದೆ ಸ್ಪ್ರೆಡ್ ಆಗ್ತಾ ಉಂಟು ನ್ಯೂಸ್, ಹೌದಾ ಇಲ್ಲ? ಸೊ ಹಾಗಿದ್ರೆ ಯಾಕಂತೂ ಇಂತೂ ಎಲ್ಲರೂ ಕೇಳ್ತಾ ಇದ್ರೆ ಎಕ್ಸಾಮ್ ನಡೆಸ್ತಾರ ಇಲ್ಲ ಸರ್, ಎಕ್ಸಾಮ್ ನಡೆಸ್ತಾರ ಇಲ್ಲೋ, ಎಕ್ಸಾಮ್ ಬಂತ, ಅವಕಾಶ ಬಂತ ಇಲ್ಲ. ಸೊ ಅವಕಾಶ ಬಂತು, ಈಗ ಆ ಅವಕಾಶನ ಸದುಪಯೋಗ ಪಡ್ಕೊಳ್ಳೋಕೆ ನೀವೆಲ್ಲರೂ ರೆಡಿ ಇದ್ದೀರಾ ಅಂತ ಅನ್ಕೋತೀನಿ, ಹೌದಾ? ಸೊ ಭಾಳ ಜನ ಏನು ಮಾಡ್ತಾ ಇರ್ತೀರಾ, ಸರ್ ಎಕ್ಸಾಮ್ 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 ಡೇಟ್ ಅಂತ ಇರ್ತೀರಾ, ಮೊದಲು ನೋಟಿಫಿಕೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ, ಆಮೇಲೆ ಎಕ್ಸಾಮ್ ಡೇಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಈಗ ಎಕ್ಸಾಮ್ ನೋಟಿಫಿಕೇಶನ್ ಆಯಿತು, ಡೇಟು ಬಂತು, ಎಲ್ಲ ಆಯಿತು, ಹೌದಾ? ಸೊ ಹಾಗಾದರೆ ಫಸ್ಟಿಗೆ ನೋಡ್ಕೊತ ಹೋಗೋಣಂತೆ. ಏನಪ್ಪ ಈ ಕೆ ಎಸ್ ಆರ್ ಪಿ ಐ ಆರ್ ಬಿ ಎಕ್ಸಾಮ್ ಏನಿದೆ, ಈ ಎಕ್ಸಾಮ್ದು ಡೇಟನ್ನು December 18 ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನೀವು ಫಸ್ಟ್ ತಿಳ್ಕೋಬೇಕಾಗ್ತದೆ. ಸೊ ಕೆ ಎಸ್ ಆರ್ ಪಿ ಮತ್ತು ಐ ಆರ್ ಬಿ ಪಿ ಎಸ್ ಐ ಅಂದ ತಕ್ಷಣ ಈ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ರಪ್ಪ. ಸೊ ಮುಂದೆ ಹಾಗಿದ್ರೆ ಸಿವಿಲ್ ಪಿ ಎಸ್ ಐ 402 ಏನಾಯಿತು, 545 ಏನಾಯಿತು. ಸೊ 545 ಸದ್ಯಕ್ಕೆ ಹೆಲ್ಡಾಗೋ ಚಾನ್ಸಸ್ ಉಂಟು, ಅದು ಆಗುತ್ತಿಲ್ಲೋ ಅದು ಗ್ಯಾರಂಟಿನೂ ಇಲ್ಲ, ರೀ ಎಕ್ಸಾಮ್ ಆಗುವುದು ಆಗಲಿಕ್ಕಿಲ್ಲ. ಆದರೆ ನಮಗೊಂದು ಬಂದಂಥ ನ್ಯೂಸ್ ಪ್ರಕಾರ 402 ಎಕ್ಸಾಮ್ ಏನಿದೆ ಜನವರಿಯಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಿದೆ, ನಿಮ್ಮ ಪ್ರಿಪ್ರೇಷನ್ನ ಸ್ವಲ್ಪ ಸ್ಪೀಡಪ್ ಮಾಡ್ಕೊಳ್ಳಿ ಎಲ್ಲರೂ. ಆ ಪ್ರಿಪ್ರೇಷನ್ ತಕ್ಕಂಗೆ ಏನಿರ್ತದೆ, ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ತೊಗೊಂಡು ಹೋಗಿ, ಸುಮ್ಮ ಸುಮ್ಮನೆ ಓದೋದಲ್ಲ, ಹೌದಾ? ಈಗ ನಿಮ್ಮ ಓದೋ ಒಂದು ಎಲ್ಲ ಹಂತ ಮುಗಿದಿರಬೇಕು. ಏನಿದ್ರೆ ರಿವಿಸನ್ ಯಾವ ಒಂದು ಸಬ್ಜೆಕ್ಟ್ಗಳನ್ನ ನೋಡ್ಕೋಬೇಕು ನೋಡ್ಕೊಳ್ಳಿ. ಆಮೇಲೆ ಈಗ ಪರ್ಟಿಕ್ಯುಲರ್ ಆಗಿ ಈ ಕೆ ಎಸ್ ಆರ್ ಪಿ ಮತ್ತು ಐ ಆರ್ ಬಿ ಯಾರು ಓದ್ತಿದ್ದೀರಾ, ಯಾರು ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ನೀವು ಏನು ಓದಿದಿರಾ, ದಟ್ ಈಸ್ ಮೋರ್ ದ್ಯಾನ್ ಇನ್ ಅಪ್, ಜಸ್ಟ್ ಬಿಲೀವ್ ಇನ್ ಯುವರ್ ಸೆಲ್ಫ್, ಓಕೆ? ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ. ಆಮೇಲೆ ಈ 15 ಅಥವಾ ಈಗ ಒಂದು 25 ದಿನ ನಿಮ್ಗೆ ಏನು ಸಿಗ್ತದೆ ಹೆಚ್ಚು ಕಮ್ಮಿ, ಅದ್ರ ಪ್ಲಾನಿಂಗ್ ಮಾಡ್ಕೊಳ್ಳಿ. ಲಾಸ್ಟ್ 10 days ಅಥವಾ 15 days ರಿವಿಸನ್ ಇಟ್ಕೊಂಬಿಡಿ. ಏನಪ್ಪ, ಕರೆಂಟ್ ಅಫೇರ್ಸು, ನಿಮ್ಮ ನೋಟ್ಸ್ ಏನಿದೆ ಎಲ್ಲ ಕೂಡಿ, ಒಂದು ಸಬ್ಜೆಕ್ಟ್ ಫ್ಯಾಕ್ಚುಯಲ್ ಕಂಟೆಂಟ್ ಇರುವಂಥದ್ದನ್ನು ಏನು ನೋಟ್ಸ್ ಮಾಡ್ಕೊಂಡಿದ್ದೀರಾ ಅದನ್ನು, ಅದರ ಜೊತೆಗೆ ಕರೆಂಟ್ ಅಫೇರ್ಸ್ಗಳನ್ನು, ಆಮೇಲೆ ಮ್ಯಾಥ್ಸು ಅದೇನಿದೆ ಶಾರ್ಟ್ ಶಾರ್ಟ್ ಇಂದ 15 ಲಾಸ್ಟ್ ದಿನ ಇಟ್ಕೊಂಬಿಡಿ. ಈ 10 days ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಓದೋಕ್ಕೆ ಟ್ರೈ ಮಾಡಿ, ಬಿಡಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಹತ್ರ ಆಪ್ಷನ್ ಬಂದಿದೆ, ಅವಕಾಶ ಬಂದಿದೆ, ಅಪಾರ್ಚುನಿಟಿ ಬಂದಿದೆ, ಎಲ್ಲ ಇದೆ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಿಸ್ ಮಾಡ್ಕೊಂಡ್ರೆ ನಿಮ್ಮಷ್ಟು ಏನು ಶತಮೂರ್ಖರು ಯಾರಿರಲ್ಲ. ಓದಿರ್ತೀರ ನನಗೆ ಗೊತ್ತು, ನೀವೆಲ್ಲರೂ ಬುದ್ಧಿವಂತರು ಅಂತಲೂ ಗೊತ್ತು. ಸೊ ಮಾಡೇ ಮಾಡ್ತೀರಾ ಅಂತಲೂ ಗೊತ್ತು, ನಂಬಿಕೆ ಇರಲಿ ನಿಮ್ಮ ಮೇಲೆ. ಅದೇ ರೀತಿಯಾಗಿ ಈಗ ಸಿವಿಲ್ ಪಿ ಎಸ್ ಐ ಬಗ್ಗೆ, ಹೌದಾ? ಸೊ ಸಿವಿಲ್ ಪಿ ಎಸ್ ಐ ಪ್ರಬಲ್ ಡೇಟ್ ಕೂಡ ಸದ್ಯದಲ್ಲಿ ಅನೌನ್ಸ್ ಆಗೋ ಚಾನ್ಸ್ ಇದೆ. ಆಮೇಲೆ ಕಂಟಿನ್ಯೂಸ್ ಆಗಿ ನಿಮಗೆ CRDAR, ಸಿವಿಲ್ ಪಿ ಸಿ, ಸೊ ಹಾಗಿದೆ, 1.5-2 ತಿಂಗಳು ಕಂಟಿನ್ಯೂಸ್ ಏನು ಪರೀಕ್ಷೆಗಳ ಹಬ್ಬ ಅಂತಲೇ ಹೇಳ್ಬೋದು, ಹೌದಾ ಇಲ್ಲ? ಸೊ ಅದಕ್ಕೋಸ್ಕರ ಪರೀಕ್ಷೆಗಳ ಹಬ್ಬ ಶುರು ಆಗ್ತಾ ಇದೆ, ಆ ಹಬ್ಬಕ್ಕೆ ರೆಡಿ ಇರಿ, ಪೂರ್ತಿಯಾಗಿ ರೆಡಿ ಇರಿ. ಓಕೆ, ನಿಮ್ಮ ಪ್ರಿಪ್ರೇಷನ್ ಹಾಗೆ ಸಾಗ್ತಾ ಇರಲಿ. ಸೊ ಹಾಗಿದ್ರೆ ಫಸ್ಟಿಗೆ ನಾವು ಏನಪ್ಪ ಈ ಒಂದು ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನಿರ್ತದೆ ಪರ್ಟಿಕ್ಯುಲರ್ ಆಗಿ, ಈ ಕೆ ಎಸ್ ಆರ್ ಪಿ ಎಕ್ಸಾಮ್ಸ್ ಅಲ್ಲಿ ನೀವು GKಗೆ ನಾ ಹೇಳುವಂತ ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ಪ್ರಾಬ್ಲಮ್ ಆಗೋದು ಪಿ ಸಿ ಮತ್ತು ಪಿ ಎಸ್ ಐಗೆ ಡಿಫ್ರೆನ್ಶಿಯೇಟ್ ಏನಾಗೋದು ಅಂದ್ರೆ, ಒಂದು GK ಕ್ವಶನ್ ಅಲ್ಲಿ ಸ್ವಲ್ಪ ಲೆವೆಲ್ ಆಫ್ ಆಸ್ಕಿಂಗ್ ಕ್ವಶನ್ಸ್ ಏನಿದೆ ಜಾಸ್ತಿ ಆಗ್ತದೆ. ಅದೇ ರೀತಿಯಾಗಿ ಈ ಒಂದು paper 1 ಅಥವಾ ಪರೀಕ್ಷೆ ಪತ್ರಿಕೆ 1 ಅಂತ ಏನು ನಾವು ಕರಿತೀವಿ ಅಲ್ಲಿ ಇರ್ತದೆ. ಅಲ್ಲಿ ಏನಿರ್ತದೆ, ಪ್ರಬಂಧ, ಭಾಷಾಂತರ ಹಾಗೂ ಸಾರಾಂಶ ಬರವಣಿಗೆ ಇರ್ತದೆ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನಾವಿಲ್ಲಿ ಕೊಟ್ಟಿರೋದು KSRP ಪರ್ಟಿಕ್ಯುಲರ್ ಆಗಿ. KSRP ಏನಿರುತ್ತೆ, 30 marks ಅಥವಾ 30 ಅಂಕಗಳಿಗೆ ಪ್ರಬಂಧ ಇರ್ತದೆ, ಆಮೇಲೆ ಭಾಷಾಂತರ 20 ಅಂಕಗಳಿಗೆ ಇರ್ತದೆ, ಆಮೇಲೆ ಉಳಿದೇನಿದೆ ಸಿವಿಲ್ ಪಿ ಎಸ್ ಐ ಇರ್ಬೋದು, ವೈರ್ಲೆಸ್ ಪಿ ಎಸ್ ಐ ಅವಕ್ಕೆಲ್ಲ ಏನಿರ್ತದೆ, ಪ್ರಬಂಧ 20 marks, ಭಾಷಾಂತರ ಕನ್ನಡ ಇಂಗ್ಲಿಷ್ 10 marks, ಇಂಗ್ಲಿಷ್ ಟು ಕನ್ನಡ 10 marks, ಆಮೇಲೆ ಸಾರಾಂಶ ಬರವಣಿಗೆ 10 marks ಇರ್ತದೆ. ಸೊ ಹಾಗಾಗಿ ಇವನ್ನೆಲ್ಲ ನೋಡಿದಾಗ ನಮ್ಗೆ ಅನಿಸ್ತದೆ ಬಹಳ ಜನಕ್ಕೆ ಈ ಪತ್ರಿಕೆ 1 ಅನ್ನೋದೇನು ಒಂಥರ ಕಬ್ಬಿಣದ ಕಡೆ ಅನ್ಕೊಂಡ್ಬಿಡ್ತಾರೆ, ಹಂಗೆ ಸೈನ್ಸ್ ಮ್ಯಾಥ್ಸ್ ಅನ್ಕೋತೀರಾ, ಆ ಥರ ಇನ್ನೂ ಕೂಡ ಹೆದರ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಫಸ್ಟ್ ಏನ ನೋಡ್ಕೊತ ಹೋಗೋಣ, ಯಾಕಪ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಮೊದಲು ಏನಿರ್ತಿತ್ತು, ಈ ಸಾಂಪ್ರದಾಯಿಕ ಪ್ರಬಂಧಗಳು ಅಂತ ನಾವು ಹೇಳ್ತಾ ಇದ್ದೆವು, ಆ ಸಾಂಪ್ರದಾಯಿಕ ಪ್ರಬಂಧಗಳನ್ನ ನಾವು ಏನು ಹ್ಯಾಂಡಲ್ ಮಾಡ್ಕೋಬೋದು. ಏನು ಸಿಂಪಲ್ ಆಗಿ, ಮಹಿಳಾ ಸಬಲೀಕರಣ, ಜಾಗತಿಕ ತಾಪಮಾನ, ಭ್ರಷ್ಟಾಚಾರ, ಭಯೋತ್ಪಾದನೆ, ನಿರುದ್ಯೋಗ, ಅನಕ್ಷರತೆ. ಸೊ ಈ ರೀತಿ ಸಣ್ಣ ಸಣ್ಣದ ಏನು ಸಾಮಾಜಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಆ ಒಂದು ಇಶ್ಯೂ ಏನಿದೆ ಸಣ್ಣದಾಗಿರುವಂಥದ್ದು ನೇರವಾದಂಥ ಪ್ರಶ್ನೆಗಳು ಬರ್ತಾ ಇದೆ. ಸೊ ಈಗ ಒಂದು 3-4 years ಇಂದ ನಾವು ಟ್ರೆಂಡಿಂಗ್ ನೋಡಿದಾಗ ಏನಾಗ್ತಾ ಇದೆ, ಸ್ವಲ್ಪ ಅನಾಲಿಟಿಕಲ್ ಬೇಸಸ್ ವಿಮರ್ಶಾತ್ಮಕವಾಗಿ ನಿಮ್ಮಲ್ಲಿರುವಂತ ಏನು ಯಾವುದೋ ಒಂದು ಏನಪ್ಪ ವಿಮರ್ಶೆ ಏನಿದೆ, ಆ ವಿಮರ್ಶಾತ್ಮಕ ಮನೋಭಾವ ಏನಿದೆ, ಆ ಒಂದು ಶಕ್ತಿ ಏನಿದೆ ಅದನ್ನ ಚೆಕ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಹೋದ ವರ್ಷ ಏನಾಯ್ತು, 545 ಬಂದಿತ್ತು ಏನು, ದಕ್ಷಿಣ ಏಷ್ಯಾ ಒಂದು ಸುಡುತ್ತಿರುವ ಕಡಾಯಿ ಚರ್ಚಿಸಿ ಅಂತ ಬಂದಿತ್ತು. ಸೊ ದಕ್ಷಿಣ ಏಷ್ಯಾದಲ್ಲಿ ಸುಡುತ್ತಿರುವ ಕಡಾಯಿಯಲ್ಲಿ ಎಲ್ಲರೂ ಜಾಗತಿಕ ತಾಪಮಾನ ಅನ್ಕೊಂಡ್ಬಿಡ್ತಾರೆ ರಮೇಶ್ ಸಡನ್ ಆಗಿ, ಅದ್ರ ಬಗ್ಗೆ ಇರುವಂತಲ್ಲ ಟೋಟಲ್ ಆಗಿ ಗ್ಲೋಬಲ್ ಇಶ್ಯೂ ಬಗ್ಗೆ ಇದ್ದದ್ದು ಆ ಟೈಮಲ್ಲಿ. ಸೊ ಅದೇ ರೀತಿಯಾಗಿ ಇನ್ನೊಂದು
ಈ ಒಂದು ಜನಸಂಖ್ಯೆ ಲಾಭಾಂಶ ಮತ್ತು ಪರಿಸರ ನಡುವಿನ ಸಮತೋಲನ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು, ಹೌದಾ? ಅದೇ ರೀತಿಯಾಗಿ ಶಿಕ್ಷಣದ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು. ಸೊ ಆ ಒಂದು ಪ್ರಶ್ನೆಗಳನ್ನ ನಾವು ಅನಾಲಿಸಿಸ್ ಮಾಡ್ತಾ ಹೋದಾಗ ಏನಾಗ್ತದ, ಎರಡೆರಡು ಪ್ರಬಂಧಗಳನ್ನ, ಒಂದು ಪ್ರಚಲಿತ ಇರುವಂತಹ ಇಶ್ಯೂ ಏನಿದೆ ಅದನ್ನ ಸಾಂಪ್ರದಾಯಿಕ ಪ್ರಬಂಧ ಜೊತೆಗೆ ಎರಡನ್ನ ಮಿಕ್ಸ್ ಮಾಡಿ ಲಿಂಕ್ ಮಾಡಿ ಕೊಡ್ತಾ ಇದ್ದಾನೆ. ಸೊ ಹಂತ ಕೊಟ್ಟಾಗ ಏನಾಗ್ತದ, ಅಭ್ಯರ್ಥಿಗಳು ಏನ್ ಮಾಡ್ತಾರೆ, ಒಮ್ಮೆ ಸಡನ್ ಆಗಿ ಗೊತ್ತಾಗಲ್ಲ ಏನ್ ಬರಬೇಕು ಏನ್ ಬರಬೇಕು ಏನ್ ಬರಬೇಕು, ದೇ ವಿಲ್ ಎಂಡ್ ಅಪ್ ವಿತ್ ನಥಿಂಗ್, ಅದು ಪ್ರಾಬ್ಲಮ್ ಆಗುವಂಥದ್ದು. ಅವಾಗ ಏನಾಗ್ತದೆ, ಕನ್ಫ್ಯೂಸ್ ಆದಾಗ ಏನಾಗ್ತದ, ಕಾಮ್ ಆಗಿ, ಸೊ ಏನು ಸಮಾಧಾನವಾಗಿ ಶಾಂತ ಚಿತ್ತದಿಂದ ಇದು ಮಾಡಬೇಕು. ಆ ಶಾಂತ ಚಿತ್ತ ಬರಬೇಕು, ಸಮಾಧಾನ ಬರಬೇಕಂದ್ರೆ ಏನಾಗ್ತದ, ಪ್ರಬಂಧ ಅನ್ನೋದನ್ನ ಆ ಕಬ್ಬಿಣದ ಕಡಲೆಯನ್ನ ಕೇವಲ ನಾವು ಕಡಲೆಯಾಗಿ ನಾವು ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಹಾಗಿದ್ರೆ ನಾ ಹೇಳೋಕೆ ಹೋಗುವಂತ ವಿಷಯ ಏನಿದೆ, ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ಒಂದು ಪ್ರಬಂಧ ಮತ್ತೆ ಸಾರಾಂಶ ಬರವಣಿಗೆ ಕ್ರ್ಯಾಶ್ ಕೋರ್ಸ್ ಅನ್ನ ಮಾಡ್ತಾ ಇದೀವಿ. ಯಾವಾಗ ಅಂದ್ರೆ ಡಿಸೆಂಬರ್ ಮೊದಲ ವಾರದಿಂದ ಆರಂಭ ಆಗ್ತಾ ಇದೆ. ಸೊ ಎಲ್ರಿಗೂ ಏನು ಬಹಳ ಕಂಫರ್ಟಬಲ್ ಇರುವಂತ ಲೈಫ್ ಏನಿದೆ, ಆಸ್ ಏನು ಪ್ರೈಸ್ ಏನಿದೆ ಆಟೋಮೆಟಿಕ್ ಆಗಿ ಒಂದು 500 ರೂಪಾಯಿಲಿ ಅಲ್ಲಿ ಕಡಿಮೆ ಒಂದು ನಿಮಗೆ ಹಣದಲ್ಲಿ ಏನ್ ಮಾಡ್ತಾ ಇದೆ, ನಿಮಗೆ ಈ ಒಂದು ಕ್ರ್ಯಾಶ್ ಕೋರ್ಸ್ ಅನ್ನ ಇದನ್ನ ಮಾಡ್ತಾ ಇದೀವಿ. ಏನಪ್ಪ ಹಾಗಿದ್ರೆ ನಮ್ದು ಒಂದು ಸ್ಪೆಷಾಲಿಟಿ ಏನು ಪ್ರಬಂಧಗಳದ್ದು ಅಥವಾ ಈ ಒಂದು ಕ್ರ್ಯಾಶ್ ಕೋರ್ಸ್ ನ ವಿಶೇಷತೆಗಳೇನಂತಂದ್ರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಒಂದು ಈ ಪ್ರಚಲಿತ ಘಟನೆಗಳ ಮೇಲೆ ಕೇಂದ್ರೀಕೃತ ಮಾಡ್ಕೋತೀವಿ. ಆಮೇಲೆ ಅನ್ಬೋದು ಸರ್ ಎಷ್ಟು ಎಸೆ ಹೇಳ್ತೀರಾ, 5 ಹೇಳ್ತೀರಾ 8 ಹೇಳ್ತೀರಾ 10 ಹೇಳ್ತೀರಾ, ದಟ್ ಡಿಪೆಂಡ್ಸ್. ಅದನ್ನ ನಾನು ಹೇಳಲ್ಲ ಈಗ. ಯಾಕೆ ಹೇಳಲ್ಲ ಅಂದ್ರೆ, ಈ ಒಂದು ನಾವು ಸಾಂಪ್ರದಾಯಿಕ ಮತ್ತೆ ಪ್ರಚಲಿತ ಘಟನೆ ಇದಾವ, ಇವೆರಡನ್ನ ಕೂಡ ಮಿಕ್ಸಪ್ ಮಾಡಿ ಹೇಳ್ಬೇಕಂತ ಅನ್ಕೊಂಡಿದೀವಿ. ಯಾವ ರೀತಿಯಾಗಿ ಒಂದು 2-3 ಪ್ರಚಲಿತ ಸಾಂಪ್ರದಾಯಿಕ ಪ್ರಬಂಧಗಳನ್ನ, ಅದೇ ರೀತಿಯಾಗಿ ಒಂದು 4-5 ಪ್ರಚಲಿತ ಘಟನೆ ಇರುವಂತಹ ಪ್ರಬಂಧಗಳನ್ನ ಅದರಲ್ಲಿ ಹೇಳ್ಬೇಕಂತದ್ದು. ಏನಪ್ಪ ಆಯ್ತು, ನಾ ಹೇಳಿದೆ ಒಂದು 5 ಹೇಳಿದೆ ಅಂತ ಅನ್ಕೊಂಡು, ಸರ್ ನೀವು 10 ಹೇಳಿ ಅಂತ ಅನ್ಬೋದು, 10 ಹೇಳ್ಕೊಂಡು ಆಲ್ರೆಡಿ. ಆದ್ರೆ ಪ್ರಾಬ್ಲಮ್ ಏನಾಗ್ತದ, ಏನ್ ಪ್ರಾಬ್ಲಮ್ ಆಗ್ತದ ಅಂದ್ರ, ಆ ಹೇಳಿದಂತ 10 ಪ್ರಬಂಧ ಬರ್ತದಂತ ಏನ್ ಗ್ಯಾರಂಟಿ, ಹೌದಾ? ಆಯ್ತಪ್ಪ ಈ ಎಕ್ಸಾಮ್ ಪಾಸ್ ಆಗಲಿ, ಏನೋ 1 ಮಾಸ 2 ಮಾಸ ಮಿಸ್ ಆಯ್ತು, ನೆಕ್ಸ್ಟ್ ಎಕ್ಸಾಮ್ ಅದೇ ಇರ್ತದಂತ ಏನ್ ಗ್ಯಾರಂಟಿ? ಸೊ ಹಾಗಾದ್ರೆ ನಮ್ಗೆ ನಾನು ನಿಮ್ಗೆ ಹೇಳ್ತಾ ಇರೋದು ಇಲ್ಲಿ, ನಿಮ್ಗೆ ಕೇವಲ ಅಡುಗೆನ ರೆಡಿ ಮಾಡ್ತಾನೆ ಇಟ್ಕೊಳ್ಳಲ್ಲ, ಅಡುಗೆನ ಮಾಡೋದನ್ನ ಕಲಿಸ್ಬೇಕಾಗಿದೆ ನಮ್ಗೆ, ಅಂದ್ರೆ ಪ್ರಬಂಧ ಬರೆಯೋದನ್ನ ಕಲಿಸ್ಬೇಕಾಗಿದೆ. ಸೊ ನಾವು ಅದರ ಮೇಲೆ ಇದು ಮಾಡ್ತೇವೆ, ಅದಕ್ಕೆ ಬರವಣಿಗೆ ಅಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ಕೊಡ್ತೀವಿ. ಅಂದ್ರೆ ಯಾವ ರೀತಿಯಾಗಿ ಪ್ರಬಂಧ ಇದು ಮಾಡ್ಕೋಬೇಕಪ್ಪ, ಪೀಠಿಕೆ ಅಂದ್ರೆ ಏನು, ಉಪಸಂಹಾರ ಅಂದ್ರೆ ಏನು, ಅವೆರಡನ್ನ ಯಾವ ರೀತಿಯಾಗಿ ಬರಬೇಕು, ಒಂದ್ವೇಳೆ ಪ್ರಚಲಿತ ಘಟನೆ ಹಾಗೆ ಏನು ಸಾಂಪ್ರದಾಯಿಕ ಪ್ರಬಂಧ ಎರಡನ್ನ ಮಿಕ್ಸ್ ಮಾಡಿಕೊಟ್ರೆ ಯಾವ ರೀತಿಯಾಗಿ ಅಪ್ರೋಚ್ ಇರಬೇಕು, ಆಮೇಲೆ ಸೋರ್ಸ್ ಆಫ್ ಕಲೆಕ್ಷನ್ ಯಾವ ರೀತಿ ಇರಬೇಕು, ಸೊ ಎಲ್ಲಿಂದ ನಾವು ಮಾಹಿತಿ ಸಂಗ್ರಹಣೆ ಮಾಡಬೇಕು, ನ್ಯೂಸ್ ಪೇಪರ್ ಅಥವಾ ವೆಬ್ಸೈಟ್ ಗಳ ಯಾವ ರೀತಿಯಾಗಿ, ಆ ಸಿಕ್ಕಂತ ಮಾಹಿತಿನ ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು, ಅವುಗಳೆಲ್ಲವನ್ನ ನಾವು ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ಹೇಳಕ್ ಇಷ್ಟ ನೀನು ಆಲ್ಮೋಸ್ಟ್ ಏನೋ ಹೇಳ್ತೀವಿ. ಅದ್ರ ಜೊತೆಗೆ ಸಾರಾಂಶ ಬರವಣಿಗೆ ಅಂತ ಗೊತ್ತಿರುತ್ತೆ. ಸೊ ಸಾರಾಂಶ ಬರವಣಿಗೆ ಏನಾದ್ರು ಗೊತ್ತೇ ಇರುವಂತದ್ದು, ಕೊಟ್ಟಂತ ಗದ್ಯ ಭಾಗವನ್ನು 1/3 ಮಾಡುವಂತದ್ದು. ಆದ್ರೆ ಭಾಷೆ ಅನ್ಕೊಂಡೆ ಇಲ್ಲ, ಬಹಳ ಬಹಳ ಉಚ್ಚಾರ ಏನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ತಪ್ಪು ಮಾಡ್ಬಿಡ್ತಾರೆ. ಅದನ್ನು ಬಹಳ ಈಸಿ ಇರುವಂತದ್ದು, 10 ಮಾಸ ನಿಮ್ ಕೈಯಲ್ಲಿ ಇರುವಂತದ್ದು. ನೀವು ಒಂದ್ ವೇಳೆ ಇಲ್ಲಿ ನಮ್ ಕಡೆ ಬಂದು ಆ ಒಂದು ಸಾರಾಂಶ ಬರವಣಿಗೆ ಯಾವ ರೀತಿ ಇರ್ತದೆ ಅದನ್ನ ಕರೆಕ್ಟ್ ಆಗಿ ಕಲ್ತ್ಕೊಂಡ್ಬಿಟ್ರೆ, 10ರಲ್ಲಿ ಆಲ್ಮೋಸ್ಟ್ ಏನಿದೆ ಅಟ್ಲೀಸ್ಟ್ ನೀವು ಏನೋ 7-8 ಮಾಸ ತೆಗಿಬಹುದು, ಅಷ್ಟು ನೀವು ಪರ್ಫೆಕ್ಟ್ ಆಗ್ಬೋದು. ಆ ಒಂದು ಬರವಣಿಗೆಯನ್ನು ನಾವು ಮಾಡಿಸ್ಕೊಡ್ತೀವಿ. ಸಾರಾಂಶ ಬರವಣಿಗೆ ಯಾವ ರೀತಿಯಾಗಿ ಮಾಡ್ಕೋಬೇಕು, ಏನೆಲ್ಲ ಅಂಶಗಳು ಇರ್ತವೆ, ಯಾವೆಲ್ಲ ಹಂತಗಳು ಇರ್ತವೆ, ಯಾವ ರೀತಿಯಾಗಿ ಶೀರ್ಷಿಕೆ ಕೊಡಬೇಕು, ಆ ಸಾರಾಂಶ ಯಾವ್ದೋ ಒಂದು ಬೇಸ್ ಮೇಲಿದೆ, ಯಾವುದೇ ಬೇಸ್ ಮೇಲೆ ಕೊಟ್ಟರು ನಾವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ಯಾವುದೋ ಒಂದು ಅಂಕಿಅಂಶಗಳು ಬಂದಾಗ, ದತ್ತಾಂಶಗಳು ಬಂದಾಗ, ವ್ಯಕ್ತಿಗಳ ಹೆಸರು ಬಂದಾಗ, ನಾಮಪದಗಳು ಬಂದಾಗ, ಸೊ ಇವೆಲ್ಲ ಬಂದಾಗ ಯಾವ ರೀತಿಯಾಗಿ ಚಿಂತಿಸ್ ಆಗ್ತದ, ಸಾರಾಂಶ ಬರವಣಿಗೆ ಯಾವ ರೀತಿ ಆಗ್ತದ, 1/3 ಅದಕ್ಕೆ ಮಾಡ್ಕೋಬೇಕು, ಅದರ ಉದ್ದೇಶ ಏನು, ಸಾರಾಂಶ ಬರವಣಿಗೆ ಯಾಕಪ್ಪ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಪ್ರಬಂಧಗಳು ಯಾವ ರೀತಿ ಇದಾವೆ. ಸೊ ಇವೆಲ್ಲವನ್ನ ನಾವೇನು ನಿಮ್ಮನ್ನು ತಂದಿರ್ತೀವಿ. ಇದು ನಮ್ಮ ಈ ಕ್ರ್ಯಾಶ್ ಕೋರ್ಸ್ ನ ವಿಶೇಷತೆ. ಸೊ ನೀವೆಲ್ಲರೂ ಕೂಡ ನಿಮ್ಮ ಪ್ರಿಪರೇಷನ್ ಶುರು ಮಾಡ್ಕೊಳ್ಳಿ, ಶುರು ಆಗಿದೆ ಆಲ್ರೆಡಿ, ಇನ್ನು ಸ್ಪೀಡ್ ಅಪ್ ಮಾಡ್ಕೊಳ್ಳಿ, ಹಾಗೆ ಆಗ್ತೀರಾ, ನೀವಲ್ಲದೆ ಮತ್ತೆ ಆಗಕ್ಕೆ ಸಾಧ್ಯ ಹೌದಿಲ್ಲ. ಸೊ ನಿಮ್ಮೇಲೆ ನಂಬಿಕೆ ಇರಲಿ, ಹಾಗೆ ಈ ಒಂದು ಪ್ರಿಪರೇಷನ್ ಇದೆ, ಇದನ್ನ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಹೋಗಿ. ಸೊ ಇದ್ರ ಬಗ್ಗೆ ನೀವು ಯಾವುದೇ ತಿಳಿಸ್ಕೋಬೇಡಿ, ಎಕ್ಸಾಮ್ ಬಗ್ಗೆ ತಿಳಿಸ್ಕೋಬೇಡಿ. ಫಸ್ಟ್ ಗೆ ನೀವು ಫೋಕಸ್ ಮಾಡಬೇಕಾಗಿರೋದು ನಿಮ್ಮಲ್ಲಿರುವಂತ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಹೌದಾ? ಯಾವುದೋ ಒಂದು ಸಬ್ಜೆಕ್ಟ್ಗಳಲ್ಲಿ ಸ್ಟ್ರೆಂತ್ ಇದೆ, ವೀಕ್ನೆಸ್ ಇದೆ, ಸೊ ಆ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಒಂದು ಸಬ್ಜೆಕ್ಟಲ್ಲಿ ಯಾವ ಚಾಪ್ಟರ್ ಮೇಲೆ ಗ್ರಿಪ್ ಅದ ಅದೊಂದು ಸೈಡ್ ಬರ್ಕೊಳ್ಳಿ, ಅದೇ ರೀತಿಯಾಗಿ ಯಾವ ಚಾಪ್ಟರ್ ಮೇಲೆ ನೀವು ವೀಕ್ ಆಗಿದ್ದೀರಾ ಅದೊಂದು ಸೈಡ್ ಬರ್ಕೊಳ್ಳಿ. ಸೊ ಫಸ್ಟ್ಗೆ ಸ್ಟ್ರೆಂತ್ ಇದನ್ನ ಇನ್ನೊಂದು ಸ್ವಲ್ಪ ಸ್ಟ್ರೆಂತ್ ಮಾಡ್ಕೊಳ್ಳಿ, ಅದೇ ರೀತಿಯಾಗಿ ವೀಕ್ ಇರೋದನ್ನ ಅದಕ್ಕೆ ಯಾವ ರೀತಿಯಾಗಿ ಆಲ್ಟರ್ನೇಟಿವ್ ಪಾತ್. ಫಾರ್ ಎಕ್ಸಾಂಪಲ್, ಈಗ ನಾ ಸೈನ್ಸ್ ಅಲ್ಲಿ ವೀಕ್ ಇದ್ದೀನಿ ಅಂತ ಅನ್ಕೊಳ್ತೀನಿ, ಅದೋ ಒಂದು ಚಾಪ್ಟರ್ ಮೇಲೆ ಪರ್ಟಿಕ್ಯುಲರ್ ಆಗಿ, ಸೊ ಆ ಚಾಪ್ಟರ್ ಬರ್ಕೋತೀನಿ ನಾನು. ಒಂದು 8-10 ಸಲ ಓದಿದ್ರು ಅಥವಾ ಯಾರ ಒಬ್ಬ ಐನ್ಸ್ಟೈನ್ ನ್ಯೂಟನ್ ಬಂದು ಹೇಳಿದ್ರು ಕೂಡ ನನಗೆ ನ್ಯೂಟನ್ ನಿಯಮಗಳನ್ನೇ ಅರ್ಥ ಆಗಲ್ಲ ಅಂತ ಅನ್ಕೊಳ್ಳೋಣ. ಸೊ ಹಂತವಾದಾಗ ಏನ್ ಮಾಡೋದು, ಅದಕ್ಕೆ ಆಲ್ಟರ್ನೇಟಿವ್ ಮೀಜಸ್. ಏನಪ್ಪ ಆಲ್ಟರ್ನೇಟಿವ್ ಮೀಜಸ್? ಸಿಂಪಲ್, ಏನು ಆ ಸಬ್ಜೆಕ್ಟ್ ಓದೋದು, ಏನ್ ಮಾಡೋದು, ಅದನ್ನ ಸ್ವಲ್ಪ ಸ್ಕಿಪ್ ಮಾಡಿ ಕ್ವಶನ್ ಆನ್ಸರ್ ಓದ್ಕೊಂತ ಹೋಗುದು. ಸೊ ಆದಷ್ಟು ಮೋಸ್ಟ್ ಆಫ್ ದ ಟೈಮ್ ರಿಪೀಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ಇವುಗಳನ್ನೆಲ್ಲ ನೀವು ಫಾಲೋ ಅಪ್ ಮಾಡ್ಕೊಳ್ಳಿ, ಒಂದೊಂದಾಗಿ ನಾ ಹೇಳ್ತಾ ಬರ್ತೀನಿ. ಸೊ ಇದು ಇವತ್ತಿನ ಒಂದು ಕ್ಲಾಸು. ಸೊ ಹಾಗಿದ್ರೆ ನಾಳೆ ಸಿಗೋಣ ಮತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್.